ಒಂದೋನು ನೀರು ಕುಡಿಯಲೇಬೇಕು ಡಿಕೆಶಿ ತನಿಖೆಗೆ ಒಳಗಾಗಲಿ ಸೀತೆಯಂತೆ ಹೊರಗೆ ಬರಲಿ ಡಿಕೆಶಿ ಮನೆ ಮೇಲಿನ ರೇಡ್ ಬಗ್ಗೆ ಈಶ್ವರಪ್ಪನವರು ವ್ಯಂಗ್ಯವಾಡಿದ್ದಾರೆ ಗಾದೆ ಮಾತಿನ ಮೂಲಕ ಉಪ್ಪು ಕುಡಿದವರು ನೀರು ಕುಡಿಯಲೇಬೇಕು ಈ ಹಿಂದೆ ಯಡಿಯೂರಪ್ಪ ಮೇಲೂ ಸಹ ದಾಳಿಯಾಗಿತ್ತು ಆಗ ಕಾಂಗ್ರೆಸ್ ನಾಯಕರು ಏನಂತ ಹೇಳಿಕೆ ಕೊಟ್ಟಿದ್ರು ಕಾಂಗ್ರೆಸ್ ಗೊಂದು ಕಾರಣ ಬೇರೆ ಇದೆಯಾ ತಂದ್ಬಿಟ್ಟು ಪಕ್ಕಾ ತಮ್ಮ ಸ್ಟೈಲ್ ಅಲ್ಲೇ ಈಶ್ವರಪ್ಪನವರು ಸಚಿವ ಈಶ್ವರಪ್ಪನವರು ಒಂದು ಟಾಂಗ್ ಕೊಟ್ಟಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಯಬೇಕು ಅಗ್ನಿ ಪರೀಕ್ಷೆ ಆದ ನಂತರ ಸೀತೆ ಹೇಗೆ ಪವಿತ್ರಳು ಅಂತ ಹೇಳಲಾಯಿತು ಅದೇ ರೀತಿ ಅವರು ಸೀತೆಯಾಗೆ ಪವಿತ್ರಳಾಗಿ ಬರಲಿ ಅಂತ ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ ಆ ಸ್ಟೈಲ್ ಯಾವ ರೀತಿ ಇತ್ತು ಕೇಳಿಸ್ಕೊಂಡು ಡಿಕೆ ಶಿವಕುಮಾರ್ ಮನೆ ಮೇಲೆ ರೈಡ್ ಆಗಿರೋದು ಇದು ಮೊದಲನೇ ಬಾರಿ ಅಲ್ಲ ಹಿಂದಿನ ಬಾರಿ ರೈಡ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಬ್ಲ್ಯಾಕ್ ಮನಿ ಸಿಕ್ಕಿದೆ ಹವಾಲಾ ವ್ಯವಸ್ಥೆಗಳಾಗಿದೆ ಅನ್ನಂಥ ಕೇಸ್ಗಳು ಅವ್ರ ಮೇಲೆ ಬಿದ್ದಿದೆ ಬ್ಲ್ಯಾಕ್ ಮನಿ ಸಿಕ್ಕಿಯು ಹವಾಲಾ ಕೇಸ್ಗಳು ಆದಂಥ ಸಂದರ್ಭದಲ್ಲೂ ಕೂಡ ಸಿಬಿಐನವರು ರೈಡ್ ಮಾಡಬಾರ್ದು ತಪ್ಪಿತಸ್ಥರು ಅನ್ನೋದನ್ನು ಗಮನಿಸಿ ಅವ್ರ ಬಗ್ಗೆ ಕ್ರಮ ತಗೋಬಾರ್ದು ಈ ರೀತಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇರೋದು ನನಗೆ ನೋಡಿ ತುಂಬ ಆಶ್ಚರ್ಯ ಆಯಿತು ಹಿಂದೆ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರ ಮನೆಯಲ್ಲೂ ಕೂಡ ಈ ರೀತಿ ಆದಾಗ ಇವರೆಲ್ಲ ಹೇಳಿಕೆಗಳೇನಿತ್ತು ಉಪ್ಪು ತಿಂದು ನೀರು ಕುಡಿತಿದ್ದಾನೆ ಅನುಭವಿಸ್ಲಿ ಈ ಮಾತೆಲ್ಲ ಹೇಳ್ತಾ ಇದ್ರು ಯಡಿಯೂರಪ್ಪನವ್ರಿಗೊಂದು ಕಾನೂನು ಡಿ ಕೆ ಶಿವಕುಮಾರ್ಗೊಂದು ಕಾನೂನು ಕಾಂಗ್ರೆಸ್ನ ಪಕ್ಷದಲ್ಲಿದೆಯೋನೋ ನನಗೆ ಗೊತ್ತಿಲ್ಲ ಇವತ್ತೇನು ರೈಡ್ ಆಗಿದೆ ಯಾವ ರೀತಿ ಯಡಿಯೂರಪ್ಪನವ್ರು ತಪ್ಪಿತಸ್ಥರು ಅಲ್ಲ ಅಂತ ಹೊರಗೆ ಬಂದಿದ್ದಾರೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಹೊರಗೆ ಬರಲಿ ಅಲ್ಲಿ ತನಕ ಏನು ಕಾನೂನಿದೆ ಸಿ ಬಿ ಐ ಇದೆ ಅದಕ್ಕೆ ಸಹಕಾರ ಕೊಡಲೇಬೇಕು ಬೇರೆ ದಾರಿ ಇಲ್ಲ ಆದರೆ ನಾನು ತುಂಬ ಆಶ್ಚರ್ಯಪಟ್ಟಿದ್ದೆ ಇವತ್ತಿಗೆ ಇಡೀ ಕರ್ನಾಟಕ ರಾಜ್ಯನೇ ಆಶ್ಚರ್ಯಪಡ್ತಾ ಇದೆ ಡಿ ಕೆ ಶಿವಕುಮಾರ್ ಮನೆ ಮೇಲೆ ರೈಡ್ ಆದಂಥ ಸಂದರ್ಭಕ್ಕೆ ಕಾಂಗ್ರೆಸ್ಸಿನ ನಾಯಕರುಗಳು ಡಿ ಮನೆಯ ಸಿದ್ದರಾಮಯ್ಯನವರಿರ್ಬೋದು ಅನೇಕ ಕಾಂಗ್ರೆಸ್ ನಾಯಕರು ಕೊಡ್ತಾರಂತೆ ಹೇಳಿಕೆ ರಾಜಕೀಯ ಪ್ರೇರಿತ ಹಂಗಾದ್ರೆ ರಾಜಕಾರಣ ಮಾಡ್ತಿರೋರು ಹವಾಲಾ ಬೇಕಾದ್ರೆ ಅರೆಸ್ಟ್ ಮಾಡ್ಬೋದು ಬ್ಲ್ಯಾಕ್ ಮನಿ ಎಷ್ಟು ಬೇಕಾದ್ರೆ ಇಟ್ಕೋಬೋದು ಅನ್ನೋದನ್ನು ಕಾಂಗ್ರೆಸ್ ಪಕ್ಷ ಅಧಿಕೃತ ಘೋಷಣೆ ಮಾಡಿಬಿಡಲಿ ಯಾವುದೇ ಕಾರಣಕ್ಕೂ ಈ ರೀತಿ ಕಾಂಗ್ರೆಸ್ ನಾಯಕರು ಹೇಳೋದು ಒಳ್ಳೇದಲ್ಲ ಅವ್ರು ಹೇಳಿ ಈ ತನಿಖೆಗಳು ಆಗ್ತಾ ಇದೆ ತನಿಖೆಯಿಂದ ಡಿ ಕೆ ಶಿವಕುಮಾರು ಸೀತೆ ರೂಪದಲ್ಲಿ ಪವಿತ್ರವಾಗಿ ಹೊರಗೆ ಬರ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ರೆ ನಾನು ಸಂತೋಷ ಪಡ್ತೀನಿ ಅದು ಬಿಟ್ಟು ರೈಡೇ ಮಾಡಬಾರ್ದು ತನಿಖೆನೇ ಮಾಡಬಾರ್ದು ಅನ್ನೋಂಥ ಕಾಂಗ್ರೆಸ್ಸಿನ ಧೋರಣೆ ಇದನ್ನು ಅತಿ ಉಗ್ರವಾಗಿ ನಾನು ಖಂಡಿಸ್ತೇನೆ ಡಿ ಕೆ ಶಿವಕುಮಾರ್ ಮನೆ ಮೇಲೆ ಹಿಂದಿನ ಬಾರಿ ರೈಡ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಬ್ಲ್ಯಾಕ್ ಮನಿ ಸಿಕ್ಕಿದೆ ಹವಾಲಾ ವ್ಯವಸ್ಥೆಗಳಾಗಿದೆ ಅನ್ನಂಥ ಕೇಸ್ಗಳು ಅವ್ರ ಮೇಲೆ ಬಿದ್ದಿದೆ ಬ್ಲ್ಯಾಕ್ ಮನಿ ಸಿಕ್ಕಿಯು ಹವಾಲಾ ಕೇಸ್ಗಳು ಆದಂಥ ಸಂದರ್ಭದಲ್ಲೂ ಕೂಡ ಸಿಬಿಐನವರು ರೈಡ್ ಮಾಡಬಾರ್ದು ತಪ್ಪಿತಸ್ಥರು ಅನ್ನೋದನ್ನು ಗಮನಿಸಿ ಅವ್ರ ಬಗ್ಗೆ ಕ್ರಮ ತಗೋಬಾರ್ದು ಈ ರೀತಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇರೋದು ನನಗೆ ನೋಡಿ ತುಂಬ ಆಶ್ಚರ್ಯ ಆಯಿತು ಹಿಂದೆ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರ ಮನೆಯಲ್ಲೂ ಕೂಡ ಈ ರೀತಿ ಆದಾಗ ಇವರೆಲ್ಲ ಹೇಳಿಕೆಗಳೇನಿತ್ತು ಉಪ್ಪು ತಿಂದು ನೀರು ಕುಡಿತಿದ್ದಾನೆ ಅನ್ಭವಿಸ್